ಮನುಷ್ಯನ ಆರೋಗ್ಯದ ಮೇಲೆ ನಿದ್ರೆ ಎನ್ನುವುದು ಮಹತ್ವದ ಪರಿಣಾಮ ಬೀರುತ್ತೆ. ಒಳ್ಳೆಯ ನಿದ್ರೆ ಮಾಡಿದರೆ ಮಾತ್ರ ಮುಂಜಾನೆ ಸಂತಸದಿಂದ ಕೂಡಿರುತ್ತೆ. ಇಡೀ ದಿನದ ಕೆಲಸದಲ್ಲಿ ಆಸಕ್ತಿ ಉತ್ಸಾಹ ಇರುತ್ತೆ. ಆದರೆ ನಮಗೆಲ್ಲರಿಗೂ ನಿದ್ರಾಹೀನತೆಯ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ. ಸೋ ಹಾಸಿಗೆಯಲ್ಲಿ ಎಷ್ಟೇ ಹೊರಳಾಡಿದರೂ ನಿದ್ರೆ ಬರೋದಿಲ್ಲ. ಮರುದಿನ ಯಾವ ಕೆಲಸ ಮಾಡಲು ಕೂಡ ಮನಸ್ಸು ಇರೋದಿಲ್ಲ. ನಿತ್ಯವೂ ನಿದ್ರೆ ಇರದೆ ಹಲವಾರು ನರಳಾಡುವುದು ಕೂಡ ನಾವು ನೋಡಿದ್ದೇವೆ. ಹೀಗಾಗಿ ಆರಾಮದಾಯಕ ನಿದ್ರೆಗೆ ಉತ್ತೇಜಿಸುವಂತ ಆಹಾರ ಪಟ್ಟಿ ನಿಮ್ಮ ಮುಂದೆ. ರಾತ್ರಿ ಎಷ್ಟೇ ಹೊರಳಾಡಿದರೂ ಬಾರದ ನಿದ್ರೆ. ನಿದ್ರಾಹೀನತೆಯಿಂದ ಬಳಲುವವರಿಗೆ ಬೆಸ್ಟ್ ಫುಡ್. ನಿದ್ರೆ ಅನ್ನೋದು ಮನುಷ್ಯನ ಜೀವನದಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ನಾವು ಆರೋಗ್ಯವಾಗಿರಬೇಕು ಅಂದ್ರೆ ಸರಿಯಾದ ನಿದ್ರೆಯ ಅವಶ್ಯಕತೆ ತುಂಬಾನೇ ಇದೆ. ಕೆಲವೊಂದು ಬಾರಿ ನಾವು ನಿದ್ರಾಹೀನತೆಯ ಸಮಸ್ಯೆಯನ್ನು ಅನುಭವಿಸುತ್ತೇವೆ. ನಾವು ಸೇವಿಸುವ ಆಹಾರ ಹಾಗೂ ನಮ್ಮ ಜೀವನ ಶೈಲಿ ಉತ್ತಮವಾಗಿದ್ದಾಗ ಮಾತ್ರ ನಮ್ಮ ನಿದ್ರಾ ಚಕ್ರವು ಸರಿಯಾಗಿರುತ್ತೆ. ಈ ನಿಟ್ಟಿನಲ್ಲಿ ನಿದ್ರೆಗೆ ಸಹಕರಿಸುವ ಆರಾಮದಾಯಕ ನಿದ್ರೆಯನ್ನು ಉತ್ತೇಜಿಸುವ ಒಂದಿಷ್ಟು ಆಹಾರಗಳ ಬಗ್ಗೆ ತಿಳಿದುಕೊಂಡಿರುವುದು ಅವಶ್ಯಕ. ಮೊದಲನೆಯದಾಗಿ, ಬಾದಾಮಿಯು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಬಾದಾಮಿಯಲ್ಲಿ ಪ್ರೋಟೀನ್ಗಳು, ಫಾಸ್ಫರಸ್ ಮತ್ತು ರೈಬೋಫ್ಲಾವಿನ್ ಅಂತಹ ಅನೇಕ ಪೋಷಕಾಂಶಗಳು ಇವೆ. ಬಾದಾಮಿಯು ಹೆಚ್ಚಿನ ಪ್ರಮಾಣದ ಮೆಲಟೋನಿನ್ ಅನ್ನು ಹೊಂದಿರುತ್ತೆ. ಇದು ನಿದ್ರೆ ಮತ್ತು ಎಚ್ಚರದ ಚಕ್ರವನ್ನು ನಿಯಂತ್ರಿಸೋ ಹಾರ್ಮೋನ್. ಬಾದಾಮಿಯಲ್ಲಿ ಮೆಗ್ನೀಷಿಯಂ ಸಮೃದ್ಧವಾಗಿದೆ. ಇದು ನಿದ್ರಾಹೀನತೆಯನ್ನು ಹೊಂದಿರೋರಿಗೆ ನಿದ್ರೆಯ ಅಭ್ಯಾಸವನ್ನು ಸುಧಾರಿಸೋಕೆ ಸಹಾಯ ಮಾಡುತ್ತೆ. ಪ್ರತಿನಿತ್ಯ ಬಾದಾಮಿಯನ್ನು ಸೇವಿಸೋದ್ರಿಂದ ಉತ್ತಮ ನಿದ್ರೆಯ ಗುಣಮಟ್ಟವನ್ನು ಒದಗಿಸುತ್ತೆ ಮತ್ತು ಕಾಯಿಲೆಗಳ ಅಪಾಯವನ್ನು ಕೂಡ ತಪ್ಪಿಸುತ್ತೆ. ಇನ್ನು ವಾಲ್ನಟ್ನಲ್ಲಿ ಕೂಡ ನಿದ್ರೆಯನ್ನು ಉತ್ತೇಜಿಸುವ ಕೆಲವೊಂದು ಸಂಯುಕ್ತ ಅಂಶಗಳಿದೆ. ಇದರಲ್ಲಿ ಉತ್ತಮ ನಿದ್ರೆಗೆ ಅಗತ್ಯ ಪ್ರಮಾಣದ ಮೆಲಟೋನಿನ್, ಸಿರಟೋನಿನ್ ಮತ್ತು ಮೆಗ್ನೀಷಿಯಂ ಒಳಗೊಂಡಿದೆ. ಹಾಗೂ ಇದನ್ನು ಸೇವಿಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಮಲಗೋ ಮುನ್ನ ಕಿವಿಹಣ್ಣು ತಿಂದರೆ ಉತ್ತಮ. ಇದು ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚು ಪೌಷ್ಟಿಕಾಂಶ ಹೊಂದಿರೋ ಹಣ್ಣು. ಇದು ವಿಟಮಿನ್ ಸಿ, ಕೆ, ಪೊಟ್ಯಾಷಿಯಂ, ಫೋಲೆಟ್ ಮತ್ತು ಇತರ ಅನೇಕ ಖನಿಜಗಳಿಂದ ಸಮೃದ್ಧವಾಗಿದೆ. ಕಿವಿಹಣ್ಣು ನಿದ್ರೆಗೆ ಅತ್ಯಂತ ಪ್ರಯೋಜನಕಾರಿ, ಯಾಕಂದ್ರೆ ಇದು ಅನೇಕ ನಿದ್ರಾ ಪ್ರಚೋದಕ ಸಂಯುಕ್ತಗಳನ್ನು ಒಳಗೊಂಡಿದೆ. ಮಲಗೋ ಮುನ್ನ ಪ್ರತಿದಿನ 1-2 ಕಿವಿಹಣ್ಣುಗಳನ್ನು ಸೇವಿಸೋದ್ರಿಂದ ವೇಗವಾಗಿ ಮತ್ತು ಹೆಚ್ಚು ಸಮಯ ನಿದ್ರಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ಸಂಶೋಧನೆಯಿಂದ ಸಾಬೀತಾಗಿದೆ. ಇನ್ನು ಕೊಬ್ಬಿನಾಂಶ ಹೊಂದಿರತಕ್ಕಂಥ ಸಾಲ್ಮನ್, ಟ್ಯೂನಾ ಮತ್ತು ಮ್ಯಾಕೆರಲ್ನಂತಹ ಕೊಬ್ಬಿನಾಂಶ ಹೊಂದಿರೋ ಮೀನುಗಳು ವಿವಿಧ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿವೆ. ಇವುಗಳಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳು ಮತ್ತು ವಿಟಮಿನ್ ಡಿ ಒಳಗೊಂಡಿರ್ತವೆ. ಇದು ಆಂತರಿಕ ಉರಿಯೂತವನ್ನು ಕಡಿಮೆ ಮಾಡಲು ಹಾಗೆ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕೂಡ ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡ್ತವೆ. ವಿಟಮಿನ್ ಡಿ ಮತ್ತು ಒಮೆಗಾ 3 ಕೊಬ್ಬಿನಾಮ್ಲಗಳ ಸಂಯೋಜನೆಯು ಉತ್ತಮ ನಿದ್ರೆಗೆ ಸಹಕರಿಸುತ್ತೆ. ಈ ಎರಡೂ ಕೊಬ್ಬಿನಾಮ್ಲಗಳು ದೇಹದಲ್ಲಿನ ಸಿರಿಟೋನಿನ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡ್ತವೆ. ಇನ್ನು ಕುಂಬಳಕಾಯಿ ಬೀಜಗಳಲ್ಲಿ ಮೆಗ್ನೀಷಿಯಂ ಮತ್ತು ಟ್ರಿಪ್ಟೋಫಾನ್ ಸಮೃದ್ಧವಾಗಿದೆ. ಇದು ಅಮೈನೋ ಆಮ್ಲವಾಗಿದ್ದು ನಿದ್ರಾಹೀನತೆಗೆ ಚಿಕಿತ್ಸೆ ನೀಡೋದಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ದೇಹವು ಅದನ್ನು ಸಿರಿಟೋನಿನ್ ಮತ್ತು ಮೆಲಟೋನಿನ್ ಆಗಿ ಪರಿವರ್ತಿಸುತ್ತೆ. ಕುಂಬಳಕಾಯಿಯಲ್ಲಿರೋ ಆರೋಗ್ಯಕಾರಿ ಗುಣಗಳು ಉತ್ತಮ ನಿದ್ರೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತೆ. ಅಕ್ಕಿಯು ಕಾರ್ಬೋಹೈಡ್ರೇಟ್ಗಳ ಮೂಲವಾಗಿದ್ದರೂ ಕೂಡ ಅನ್ನ ಸೇವನೆಯು ನಿದ್ರೆಯ ಮಾದರಿಯನ್ನು ಸುಧಾರಿಸುತ್ತೆ ಅಂತ ಅಧ್ಯಯನಗಳು ದೃಢಪಡಿಸಿವೆ. ಬ್ರೆಡ್ ಅಥವಾ ನೂಡಲ್ಸ್ ತಿನ್ನೋದರ ಬದಲಾಗಿ ಮಲಗೋ ಮುನ್ನ ಅನ್ನವನ್ನು ಸೇವಿಸೋದು ಒಳ್ಳೆಯದು. ಇದು ಉತ್ತಮ ನಿದ್ರೆಗೆ ಉತ್ತೇಜಿಸುತ್ತೆ ಅಂತ ಅಧ್ಯಯನದಿಂದ ಸಾಬೀತಾಗಿದೆ. ಮೊಸರು ಅಥವಾ ಯೋಗರ್ಟನ್ನು ಮಲಗೋ ಮುನ್ನ ತಿಂದರೆ ಉತ್ತಮ, ಯಾಕಂದರೆ ಇದರಲ್ಲಿ ಬಹಳಷ್ಟು ಪ್ರೋಬಯಾಟಿಕ್ಗಳು ಮತ್ತು ಅಮಿನೋಟ್ರಿಪ್ಟೋಫಾನ್ ಅಂಶ ಇದೆ. ಮೊಸರಿನಲ್ಲಿರೋ ಅಮಿನೋಟ್ರಿಪ್ಟೋಫಾನ್ ನಿಮ್ಮ ನಿದ್ರೆಯ ಚಕ್ರವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಮಲಗೋ ಮುನ್ನ ಬಾಳೆಹಣ್ಣು ತಿನ್ನೋದು ಉತ್ತಮ, ನಿದ್ರೆಗೆ ಇದು ಸಹಾಯ ಮಾಡುತ್ತೆ. ಇದು ಒತ್ತಡಕ್ಕೊಳಗಾದ ಸ್ನಾಯುಗಳನ್ನು ಸಡಿಲಗೊಳಿಸಿ ನೀವು ಚೆನ್ನಾಗಿ ನಿದ್ರಿಸೋದಕ್ಕೆ ಸಹಾಯ ಮಾಡುತ್ತೆ. ಕ್ಯಾಮೋಮೈಲ್ ಒಂದು ಗಿಡಮೂಲಿಕೆಗೆ ಸಂಬಂಧಪಟ್ಟ ಆಹಾರ ಪದಾರ್ಥ ಆಗಿದ್ದು ವಿಶ್ವದಾದ್ಯಂತ ಹಲವಾರು ಜನರು ಆರೋಗ್ಯದ ಹಿತದೃಷ್ಟಿಯಿಂದ ಇದನ್ನು ಸೇವಿಸ್ತಾರೆ. ಹೊಟ್ಟೆಯ ಸಮಸ್ಯೆಗಳ ಜೊತೆಗೆ ಮನಸ್ಸಿನ ಆತಂಕವನ್ನು ನಿವಾರಣೆ ಮಾಡಿಕೊಳ್ಳಲು ಇದು ಸಹಕಾರಿ. ನಿದ್ರೆಯ ವಿಷಯಕ್ಕೆ ಬಂದಾಗ ಮನುಷ್ಯನ ಮನಸ್ಸಿನ ದುಗುಡ, ದುಮ್ಮಾನ, ಒತ್ತಡ ಮತ್ತು ಆತಂಕವನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡಿ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಕೊಟ್ಟು ಒಳ್ಳೆಯ ನಿದ್ರೆ ಬರುವಂತೆ ಮಾಡುವ ಕೆಲಸ ಕ್ಯಾಮೋಮೈಲ್ ಚಹಾ ಮಾಡುತ್ತೆ. ರಾತ್ರಿಯಲ್ಲಿ ಒಂದು ಲೋಟ ಹಾಲು ಕುಡಿಯೋದ್ರಿಂದ ಕಣ್ತುಂಬ ನಿದ್ದೆ ಮಾಡಬಹುದು.
ಮಲಗೋ ಮುನ್ನ ಒಂದು ಲೋಟ ಬೆಚ್ಚಗಿನ ಹಾಲನ್ನು ಸೇವಿಸುವುದು ಒಳ್ಳೆಯದು. ಯಾಕಂದರೆ ಹಾಲಿನಲ್ಲಿ ನಿದ್ರೆಯನ್ನು ಉತ್ತೇಜಿಸುವ ಸಂಯುಕ್ತಗಳಾದ ಟ್ರಿಪ್ಟೊಫಾನ್, ಕ್ಯಾಲ್ಶಿಯಂ, ವಿಟಮಿನ್ ಡಿ, ಮೆಲಟೋನಿನ್ ಅನ್ನು ಒಳಗೊಂಡಿದೆ. ಇದು ನೈಸರ್ಗಿಕವಾಗಿ ನಿದ್ರೆಯನ್ನು ಉತ್ತೇಜಿಸುವುದಕ್ಕೆ ಉಪಯುಕ್ತವಾಗಿದೆ. ಒಟ್ಟಿನಲ್ಲಿ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದರಷ್ಟೇ ನಮ್ಮ ದಿನಚರಿ ಚೆನ್ನಾಗಿರುವುದಕ್ಕೆ ಸಾಧ್ಯ. ಸರಿಯಾಗಿ ನಿದ್ರೆ ಆಗದೆ ಹೋದರೆ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಹೀಗಾಗಿ ನಿದ್ರೆಗೂ ಮೊದಲು ನಿಮ್ಮ ಆಹಾರ ಸೇವನೆ ಉತ್ತಮವಾಗಿರಲಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.